ನನಗೀಗಲೂ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಕೊಲೆ ಬೆದರಿಕೆಗಳು ಬರ್ತಾ ಇದೆ. ಸಾವನ್ನು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಮನೆಗೆ, ಇಡೀ ನಮ್ಮ ಕುಟುಂಬಕ್ಕೆ ಅನೇಕ ರೀತಿಯ ಕಿರುಕುಳ ಕೊಡ್ತಾರೆ. ನಾನು ಮಾಧ್ಯಮದಲ್ಲಿ ಕುಳಿತುಕೊಂಡು ಮಾತನಾಡ್ತಾ ಇದ್ದೆ. ಆದರೆ ನನಗೆ ನಾನು ಏನು ಹೇಳಬೇಕು ಅಂತ ಅಂದ್ಕೊಂಡಿದ್ನೋ ಅದು ಹೇಳೋಕ್ಕಾಗ್ತಿರ್ಲಿಲ್ಲ, ಯಾಕೆಂದರೆ ವೇದಿಕೆ ಬೇರೆಯಾಗಿ. ಇತ್ತೀಚೆಗೆ ನಮ್ಮ ಸ್ನೇಹಿತರೆಲ್ಲ ಸೇರಿಕೊಂಡು ಒಂದು ನಮ್ಮದೇ ಆದ ಒಂದು ಯೂಟ್ಯೂಬ್ ಚಾನಲ್ ಉಲಿಕಲ್ ನಟರಾಜ್ ಅಭಿಷಿಯಲ್ಲನ್ನು ಮಾಡಿದರು. ಕೇವಲ 2 ವರ್ಷದಲ್ಲಿ ಈ ನಮ್ಮ ಚಾನಲ್ಗೆ 1 ಕೋಟಿಗೂ ಅಧಿಕ ಜನ ವಿಸಿಟ್ ಮಾಡಿದ್ದೀರಿ. ಇದೇನು ತಿಳಿಸುತ್ತೆ ಅಂದರೆ, ವಿಜ್ಞಾನದ ಕಡೆ ಆಸಕ್ತಿ ಇದೆ, ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಆಸಕ್ತಿ ಇದೆ ಅನ್ನೋದು ನಮಗೆಲ್ಲ ತೋರಿಸ್ತಾ ಇದೆ. ಡಾಕ್ಟರ್ ಹುಲಿಕಲ್ ನಟರಾಜ್ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರ ಮಟ್ಟದಲ್ಲೂ ತಮ್ಮ ಸತ್ಯಾನ್ವೇಷಣೆಯಿಂದ, ಪವಾಡಬಯಲು ಕಾರ್ಯಕ್ರಮಗಳಿಂದ ಹೆಸರುವಾಸಿಯಾಗಿರುವ ಸಂಗತಿ ನಿಮಗೆ ಗೊತ್ತೇ ಇದೆ. 10,000ಕ್ಕೂ ಹೆಚ್ಚಿನ ಜಾಗೃತಿ ಕಾರ್ಯಕ್ರಮಗಳನ್ನು, ಪವಾಡಗಳ ಹಿಂದಿನ ಸತ್ಯಾನ್ವೇಷಣೆಯನ್ನು ಮಾಡಿದ ಸಾಧನೆಗಾಗಿ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹುಲಿಕಲ್ ನಟರಾಜ್ ಅವರ ಹೆಸರು ದಾಖಲಾಗಿದೆ. ಶ್ರೀ ಸಿದ್ಧ ವಿದ್ಯಾಭೂಷಣ, ವಿಜ್ಞಾನ ಚಿಂತಕ, ವೈಚಾರಿಕ ರತ್ನ, ಮುರುಘಶ್ರೀ ಪ್ರಶಸ್ತಿ, ಶಿಕ್ಷಣ ರತ್ನ, ವಿಜ್ಞಾನ ಮಿತ್ರ, ಬಸವಶ್ರೀ, ಸಿದ್ಧಶ್ರೀ, ವಿಜ್ಞಾನ ಸಾರ್ವಭೌಮ, ಸಮಾಜರತ್ನ, ವಿಶ್ವಜ್ಯೋತಿ, ಅಬುದಾಬಿ ಕನ್ನಡ ರತ್ನ, ಕನಕಶ್ರೀ ನ್ಯಾಷನಲ್ ಬೆಸ್ಟ್ ಟೀಚರ್ ಅವಾರ್ಡ್, ಮೆಲ್ವಿನ್ ಜಾನ್ಸ್ ಫೆಲೋಶಿಪ್, ಪ್ರಗತಿಪರ ಚಿಂತಕ ಮುಂತಾದ ಪ್ರಶಸ್ತಿ ಪುರಸ್ಕಾರಗಳು ಲಭಿಸಿದ್ದು, ವೈಚಾರಿಕ ವಿಚಾರಗಳ ದೀರ್ಘ ಅಧ್ಯಯನ ಹಾಗೂ ಸಾಧನೆಗಾಗಿ ತುಮಕೂರು ವಿಶ್ವವಿದ್ಯಾನಿಲಯದ ಗೌರವ ಡಾಕ್ಟರ್ ಏಟ್ ಪದವಿ ಕೂಡ ಲಭಿಸಿದ್ದು, ರೇಷ್ಮೆ ನಗರದ ಪವಾಡ ಭಂಜಕ ಎಂಬ ಬಿರುದು ಕೂಡ ಬಂದಿದೆ. ಇಂತಹ ಹುಲಿಕಲ್ ನಟರಾಜ್ ಅವರು ದೂರದರ್ಶನ ಮಾಧ್ಯಮಗಳಾದ TV9ನಲ್ಲಿ ಪವಾಡ ಪುರಾಣ, ಪಬ್ಲಿಕ್ TVಯಲ್ಲಿ ಪವಾಡ ಓಪನ್ ಸೀಕ್ರೆಟ್, ಕಸ್ತೂರಿ ವಾಹಿನಿಯಲ್ಲಿ ಸತ್ಯಾನ್ವೇಷಣೆ, ಸಮಯ ವಾಹಿನಿಯಲ್ಲಿ ವೈಜ್ಞಾನಿಕ ಸತ್ಯ, DD ಚಂದನದಲ್ಲಿ ವೈಜ್ಞಾನಿಕ ಪ್ರಯೋಗಗಳು, ಸುವರ್ಣ ವಾಹಿನಿಯಲ್ಲಿ ಎಲ್ಲಾ ಮಾಯವು, ಹೀಗೆ ಟೆಲಿವಿಷನ್ ಮೂಲಕ ಜನರ ಮನೆ ಮನೆಗೂ ತಲುಪಿ ಕನ್ನಡ ದಿನಪತ್ರಿಕೆಗಳಲ್ಲೂ ಪವಾಡಗಳ ಬೆನ್ನೇರಿ, ಪ್ರಶ್ನಿಸದೆ ಒಪ್ಪಬೇಡಿ ಮುಂತಾದ ಲೇಖನಗಳ ಮೂಲಕ ಓದುಗರಿಗೂ ತಲುಪಿದ್ದಾರೆ. ಸಾಮಾಜಿಕ ಜಾಲತಾಣಗಳು ಮುಖ್ಯವಾಹಿನಿಗೆ ಬಂದ ನಂತರದ ವರ್ಷಗಳಲ್ಲಿ ಈ ನೂತನ ವಾಹಿನಿಯ ಮೂಲಕ ಯಾವುದೇ ಮುಚ್ಚುಮರೆ ಇಲ್ಲದೆ ಸತ್ಯ ಶೋಧನೆಯಲ್ಲಿ ಕಿಂಚಿತ್ತೂ ತೊಂದರೆಯುಂಟಾಗದಂತೆ ಪ್ರತಿಯೊಂದನ್ನು ಪಾರದರ್ಶಕವಾಗಿ ಜನರ ಎದುರಿಡಲು ಹುಲಿಕಲ್ ನಟರಾಜ್ ಅವರು ಆಯ್ಕೆ ಮಾಡಿಕೊಂಡ ಪ್ಲಾಟ್ಫಾರ್ಮ್ ಯೂಟ್ಯೂಬ್. ನನ್ನನ್ನು ಧರ್ಮದಿಂದ ಬೇರ್ಪಡಿಸಿ ಈ ಸಮಾಜದ ಒಬ್ಬ ವಿಲನ್ ಆಗಿ ಕಾಣುವಂತೆ ಮಾಡಿದ್ರು. ನನ್ನ ಈ 2 ವರ್ಷದ ಹಾದಿಯಲ್ಲಿ ಒಂದಿಷ್ಟು ವಿಜ್ಞಾನ, ಮೌಢ್ಯತೆ, ಕಂದಾಚಾರ, ಮಾಟ ಮಂತ್ರಗಳ ಬಗ್ಗೆ ವೈಜ್ಞಾನಿಕವಾಗಿ ನಾನು ನಿಮ್ಮ ಮುಂದೆ ಪ್ರಯೋಗಾತ್ಮಕವಾಗಿ ಮುಂದಿಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ಸಾಕಷ್ಟು ಜನರ ಹೂವಿನ ಸುರಿಮಳೆ ಮತ್ತು ಕುತೂಹಲ ಮತ್ತು ತಿಳಿದುಕೊಳ್ಳುವಂಥ ಹಂಬಲ ನನಗೆ ಪ್ರೇರಣೆ ಕೊಟ್ಟಿತ್ತು. ಇದರ ಮಧ್ಯನೂ ಕೂಡ ಬರೀ ಹೂವಿನ ಸುರಿಮಳೆಯೇ ಬೀಳ್ತಾ ಇಲ್ಲ, ಕೆಲವೇ ಕೆಲವಷ್ಟು ಜನ ನೀವು ಧರ್ಮ ವಿರೋಧಿ ಅಂತ ಹೇಳಿ ನನಗೆ ಪಟ್ಟ ಕಟ್ಟಿದರು. ನಾನು ಒಬ್ಬ ಪಕ್ಕ ಹಿಂದೂ ಅನುಯಾಯಿ, ಆದರೆ ಕೆಲವು ಡೊಂಗಿ ಗುರೂಜಿಗಳು, ಸ್ವಾಮೀಜಿಗಳು ಅವರ ಹಾದಿಗೆ ನಾನು ಅಡ್ಡ ಬರ್ತೀನಿ, ಅಡ್ಡಗಾಲಾಗ್ತಾ ಇದ್ದಾನೆ, ಅವ್ರು ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಅಡ್ಡಗಾಲಾಗ್ತಾ ಇದ್ದಾನೆ ಅಂತ ಒಂದೇ ಒಂದು ಕಾರಣಕ್ಕೋಸ್ಕರ ನನಗೆ ಹಿಂದೂ ವಿರೋಧಿ ಅಂತ ಹೇಳಿ ಪಟ್ಟ ಕಟ್ಟಿದರು. ನನಗೀಗಲೂ ಪ್ರತಿದಿನ ಒಂದಲ್ಲ ಒಂದು ರೀತಿಯ ಕೊಲೆ ಬೆದರಿಕೆಗಳು ಬರ್ತಾ ಇದೆ. ಸಾವನ್ನು ಸ್ವಾಗತಿಸ್ತಾ ಇದ್ದಾರೆ. ನಮ್ಮ ಮನೆಗೆ, ಇಡೀ ನಮ್ಮ ಕುಟುಂಬಕ್ಕೆ ಅನೇಕ ರೀತಿಯ ಕಿರುಕುಳ ಕೊಡ್ತಾರೆ. ವಲಸು ಮಾತುಗಳಲ್ಲಿ ನನ್ನನ್ನು ನಿಂದಿಸ್ತಾರೆ. ನೀವು ಬೇಕಾದ್ರೆ ಯೂಟ್ಯೂಬ್ನಲ್ಲಿ ನೋಡ್ಬೋದು. ಯಾಕೆ ಇಷ್ಟೆಲ್ಲ ನೋವಿದ್ರು, ಈ ಕಲ್ಲು ಮುಳ್ಳಿನ ಹಾದಿಯಲ್ಲಿ ನಾನು ನಡೀತಾ ಇದ್ರು, ನಿಮ್ಗೆ ಯಾಕೆ ಈ ಉಸಾಬರಿ ಅಂತ ಹೇಳಿ ನಿಮ್ಮ ಕೆಲವಷ್ಟು ಜನ ಪ್ರಶ್ನೆ ಮಾಡ್ಬೋದು. ನೋಡಿ, ನಮ್ಮ ಮನೆಯ ಕಸವನ್ನು ನಾವು ಕ್ಲೀನ್ ಮಾಡಿದಲೆ ಬೇರೆಯವ್ರು ಯಾರು ಕ್ಲೀನ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ? 2018ರಲ್ಲಿ ಹುಲಿಕಲ್ ನಟರಾಜ್ ಅವರ ಸ್ನೇಹಿತರು, ಅಭಿಮಾನಿಗಳು ಹಾಗೂ ವಿದ್ಯಾರ್ಥಿಗಳು ಸೇರಿ ಸಾಮಾಜಿಕ ಜಾಲತಾಣದಲ್ಲಿ ಹುಲಿಕಲ್ ನಟರಾಜ್ ಅವರು ಆಕ್ಟಿವ್ ಆದರೆ ಎಲ್ಲ ವರ್ಗದ ಜನರಿಗೂ ತಲುಪಲು ಸಾಧ್ಯವಾಗುತ್ತದೆ ಎಂಬ ಕಾರಣದಿಂದ ಯೂಟ್ಯೂಬ್ ಖಾತೆಯೊಂದನ್ನು ತೆರೆಯುತ್ತಾರೆ. ಪ್ರತಿಯೊಂದು ವೇದಿಕೆಯಲ್ಲೂ, ವಾಹಿನಿಯಲ್ಲೂ ನಟರಾಜ್ ಅವರನ್ನು ತುಂಬು ಹೃದಯದಿಂದ ಸ್ವಾಗತಿಸಿದ ಅವರ ಅನುಯಾಯಿಗಳು, ಆತ್ಮೀಯರು ಹಾಗೂ ಅಭಿಮಾನಿಗಳು
ಯೂಟ್ಯೂಬ್ನಲ್ಲಿ ಹುಲಿಕಲ್ ನಟರಾಜವರ ವಿಡಿಯೋಗಳು ಪ್ರಸಾರವಾಗುತ್ತಿದ್ದಂತೆ ನೋಡಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಹಂಚುವ ಮೂಲಕ ನ್ಯೂ ಮೀಡಿಯಾದ ಸೆನ್ಸೇಷನಲ್ ಯೂಟ್ಯೂಬ್ ಚಾನೆಲ್ ಆಗಿ ಹುಲಿಕಲ್ ನಟರಾಜವರ ಚಾನೆಲ್ ಅನ್ನು ಬೆಳೆಸಿಬಿಡುತ್ತಾರೆ. ಲಕ್ಷಾಂತರ ಜನರಿಗೆ ಏಕಕಾಲಕ್ಕೆ ತಲುಪುತ್ತಿದ್ದ ಯೂಟ್ಯೂಬ್ನ ಸಾಕಷ್ಟು ವಿಡಿಯೋಗಳು ವೈರಲ್ ಆಗಿ ಡೋಂಗಿ ಬಾಬಾಗಳು ಡೋಂಗಿ ಗುರುಜಿಗಳ ಪಾಲಿನ ಸಿಂಹ ಸ್ವಪ್ನದಂತೆ ಚಾನೆಲ್ ಬೆಳೆದು ನಿಂತು ಕೇವಲ ಕೆಲವು ತಿಂಗಳುಗಳಲ್ಲೇ 1,05,87,000ಕ್ಕೂ ಹೆಚ್ಚಿನ ವೀಕ್ಷಣೆ ಪಡೆದು ಶರವೇಗದಲ್ಲಿ ಸಾಗಲು ಸಹಕಾರವಾಯಿತು. ಸ್ನೇಹಿತರೆ, ನಾನು ಯಾವತ್ತೂ ಧರ್ಮದ ವಿರೋಧಿ ಅಲ್ಲ, ಧರ್ಮದ ಬಗ್ಗೆ ಮಾತನಾಡೋದೇ ಇಲ್ಲ. ಕೆಲವಷ್ಟು ಡೋಂಗಿ ಗುರುಜಿಗಳು ಅಥವಾ ಮಂತ್ರವಾದಿಗಳು ಅವರೇನು ಮೋಸ ಮಾಡ್ತಾ ಇದ್ದಾರೆ ಅದನ್ನು ನಾನು ಬಯಲಿಗೆ ಎಳೆಯೋಕ್ಕೆ ಹೋದರೆ ಅಲ್ಲೊಂದೇ ಬರೋದು ಇವರು ಧರ್ಮದ ವಿರೋಧಿ ಅಂತ ಹೇಳಿ ಜನರ ಮನಸ್ಸನ್ನು ಬೇರೆ ಕಡೆ ಎಳೆಯುವಂತೆ ವೈಭವೀಕರಣದ ಮಾತುಗಳನ್ನು ಕಿಚ್ಚು ಹೆಚ್ಚುವಂತಹ ಮಾತುಗಳನ್ನು ಮಾಡ್ತಾರೆ. ಆದರೆ ಇಲ್ಲಿ ತಿಳ್ಕೊಳ್ಳಿ, ಅವ್ರು ಮಾಡುವಂಥ ಮೋಸವನ್ನು ಮಾತ್ರ ಬಯಲಿಗೆ ಎಳಿತಾ ಇದ್ದೀನಿ ವಿನಃ ಧರ್ಮದ ಬಗ್ಗೆ ಅಲ್ಲ. ನಾನು ಧರ್ಮ ವಿರೋಧಿ ಖಂಡಿತ ಅಲ್ಲ. ನಮ್ಮ ಚಾನಲಲ್ಲಿ 1 ಕೋಟಿ ಜನಕ್ಕೆ ಈಗ ರೀಚ್ ಆಗ್ತಾ ಇದೆ. ಮೋಸ ಹೋಗ್ತಾ ಇರೋರು 10,000,000,000 ಜನ. ಅವರೆಲ್ಲರಿಗೂ ರೀಚ್ ಆಗಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗ್ತಾಯಿಲ್ಲ. ಅದನ್ನು ತಲುಪಿಸ್ಬೇಕಾಗಿರೋರು ನೀವುಗಳು. ಈ ವಿಷಯವನ್ನು 10,000,000,000 ಜನರಿಗೆ ತಲುಪಿಸ್ಬೇಕಾದಂಥ ಕೆಲಸವನ್ನು ನೀವು ಮಾಡಬೇಕು ಅಂತ ನನ್ನ ಪ್ರಾರ್ಥನೆ. ಪವಾಡ ಮಾಟ ಮಂತ್ರಗಳ ಹೆಸರಿನಲ್ಲಿ ಸಾಕಷ್ಟು ಜನರಿಗೆ ಮೋಸವಾಗುತ್ತಿದ್ದು ಹುಲಿಕಲ್ ನಟರಾಜ್ ಅವರ ಸಾರಥ್ಯದಲ್ಲಿ ಜಾಗೃತಿ ಮೂಡಿಸುವ ಪ್ರಾಮಾಣಿಕ ಪ್ರಯತ್ನವೇ ಈ ಹುಲಿಕಲ್ ನಟರಾಜ್ ಯೂಟ್ಯೂಬ್ ಚಾನೆಲ್. ನಿಮ್ಮ ಸುತ್ತಮುತ್ತಲೂ ಪವಾಡ ಮಂತ್ರ ತಂತ್ರಗಳು ನಡೆಯುತ್ತಿವೆ, ನಿಗೂಢವಾದ ಅನುಭವಗಳು ಆಗುತ್ತಿವೆ. ಹಾಗಿದ್ದರೆ ತಡ ಮಾಡದೆ ಈ ಸಂಖ್ಯೆಗೆ ಸಂಪೂರ್ಣವಾದ ಮಾಹಿತಿಯನ್ನು ಶೇರ್ ಮಾಡಿ. ಪವಾಡ ಬಯಲು ಆರೋಗ್ಯ ವೈಜ್ಞಾನಿಕ ಮಾನಸಿಕ ವಿಡಿಯೋಗಳಿಗಾಗಿ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಸ್ಗಾಗಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ.